ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಮೊನ್ನೆ ದಿನ 18ನೇ ತಾರೀಕು ಏನು ನೇಹಾ ಹಿರೇಮಠ್ ಅವರ ಹತ್ಯೆ ಆಗಿರೋದನ್ನ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಜೊತೆಯಲ್ಲಿ ನೇಹಾ ಅವರು ಇಡೀ ಇಷ್ಟು ಅಮಾನುಷವಾದಂತಹ ಹತ್ಯೆ ಮಾಡಿರುವಂಥದ್ದು ನಿಜವಾಗ್ಲೂ ಇದು ದುರದೃಷ್ಟಕರ, ಮತ್ತು ಒಮ್ಮೆ ರಾಜ್ಯದ ಜನತೆ, ಕರ್ನಾಟಕದ ರಾಜ್ಯದ ಜನತೆ ಬೆಚ್ಚು ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವನ್ನ ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ. ಎರಡನೇದು, ರಾಜ್ಯದ ಕಾನೂನು ಸುವ್ಯವಸ್ಥೆ ಪೂರ್ಣ ಹದಗೆಟ್ಟಿದೆ. ಹಾಗೂ ಕೆಲವರು ಗ್ಯಾರಂಟಿ, ಯಾರ ಜೀವನದ ಮೇಲೆ ಕರ್ನಾಟಕದಲ್ಲಿ ಯಾರಿಗೆ ಗ್ಯಾರಂಟಿ ಇಲ್ಲದೆ ರೀತಿಯಲ್ಲಿ ಒಮ್ಮೆ ಅವ್ರ ಜೀವನವನ್ನ ಜನಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಹಿರೇಮಠ ಅವರ, ನೇಹಾ ಹಿರೇಮಠ ಅವರ ಒಬ್ಬ ವಿದ್ಯಾರ್ಥಿನಿ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ ಇದು ಬಹಳ ನೋವಿನ ಸಂಗತಿ ಅನ್ನೋದನ್ನ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದೇನೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಕೇವಲ ಮತಾಂಧರನ್ನ ಬೆಂಬಲಿಸುವಂತ ಸರ್ಕಾರ ಇದೆ. ಈ ಸರ್ಕಾರ ಜಿಹಾದಿಗಳನ್ನ ಬೆಂಬಲಿಸುವಂತ ಸರ್ಕಾರ ಇದೆ. ಹಾಗಾಗಿ ಇಂತಹ ಸರ್ಕಾರಕ್ಕೆ ಕೇವಲ ಮುಸಲ್ಮಾನರನ್ನ ತುಷ್ಟೀಕರಣ ಮಾಡೋದ್ರಲ್ಲಿಯೇ ಇಡೀ ಒಂದು ವರ್ಷ ಜೀವನವನ್ನ ಮಾಡಿರುವಂತ ಸರ್ಕಾರ ಇದು. ಹಿಂದೂಗಳ ವಿರೋಧಿ ಸರ್ಕಾರ ಇದು ಅನ್ನೋದನ್ನ ಬಹಳ ಖಂಡನೆಯನ್ನ ಮಾಡ್ತಾ ನಾನು ಈ ಪ್ರಮುಖ ಅಂಶಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ತಮ್ಮ ಗಮನಕ್ಕೆ ತರ್ತೀನಿ, ನೇಹಾ ಹಿರೇಮಠ ಅವರು ಕೇವಲ ಅವ್ರು ಯಾರೋ ಬಿಜೆಪಿಯ ಕಾರ್ಯಕರ್ತರು ಅಥವಾ ಇನ್ಯಾರೋ ಅಲ್ಲ, ಕೇವಲ ಕಾಂಗ್ರೆಸ್ಸಿನ ಮಹಾನಗರ ಪಾಲಿಕೆಯ ಒಬ್ಬ ಸದಸ್ಯರು, ಜನಪ್ರತಿನಿಧಿ. ಅವ್ರ ಮಗಳನ್ನೇ ಇವರು ಫಯಾಜ್ ಅನ್ನಂತ ವ್ಯಕ್ತಿ ಕಾಲೇಜ್ ಆವರಣದಲ್ಲಿ ಓಪನ್ ಆಗಿ ವಿದ್ಯಾರ್ಥಿಗಳ ಮುಂದೆ ಹಾಡುವಾಗಲೇ ಚುಚ್ಚಿ 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 ಅವರನ್ನ ಸಾಯಿಸ್ತಾರೆ ಅಂತಂತ ಹೇಳಿದ್ರೆ ಇದಕ್ಕೆ ಬಹಳ ಒಮ್ಮೆ ಕರ್ನಾಟಕದ ಜನತೆ ಇದನ್ನ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ ವಿಶೇಷವಾಗಿ ಅಂತ ಹೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಹೆಣ್ಣು ಮಕ್ಕಳಿಗೆ ಯಾವುದೇ ಆದಂತ ರಕ್ಷಣೆ ಇಲ್ಲ, ಸುರಕ್ಷತೆ ಇಲ್ಲ, ಭದ್ರತೆ ಇಲ್ಲ. ಹೀಗೆ ಹೇಳ್ತಾ ಹೋದ್ರೆ ನೂರಾರು ಇನ್ಸಿಡೆಂಟ್ಗಳನ್ನ ನಾನು ತಮ್ಮ ಮುಂದೆ ಇಡ್ತೇನೆ. ಹಾಗೆ ಯಾರಿಗೆ ಮಹಿಳೆಯರನ್ನ ಭಾಗ್ಯಲಕ್ಷ್ಮಿಗಳು ಅಂತಂತೇಳಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಕರೆದ್ರು, ನಿಜವಾಗ್ಲೂ ಹೇಳ್ತೀನಿ ಇದು ಇಂತ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಭಾಗ್ಯಲಕ್ಷ್ಮಿ ರೀತಿಯಲ್ಲಿರುವಂತಹ ಸರ್ಕಾರ ಅಲ್ಲ, ಇದು ಲಕ್ಷ್ಮಿಯರ ಪ್ರಾಣವನ್ನ ತೆಗೆಯುವಂತ ಸರ್ಕಾರ, ಇದು ಹತ್ಯೆ ಮಾಡುವಂತ ಸರ್ಕಾರ ಇದು. ಅದಕ್ಕೆ ಉದಾಹರಣೆ ನಾವು ನೋಡ್ತಾ ಇದೀವಿ, ಯಾರು ಹತ್ಯೆಯನ್ನ ಮಾಡಿದ್ರು, ಫಯಾಜ್ ಅನ್ನಂತ ಒಬ್ಬ ಮುಸ್ಲಿಂ ಒಬ್ಬ ಯುವಕ ನೇಹಾ ಹಿರೇಮಠ ಅವ್ರನ್ನ ಚೂರಿಗೆಯಿಂದ ಸಾಯಿಸ್ತಾನೆ, ಹತ್ಯೆ ಮಾಡ್ತಾನೆ, ಅಂತವ್ರ ಮನೆಗೆ ಸುಮಾರು ಒಂದು 40 ಜನ ಪೊಲೀಸರು ರಕ್ಷಣೆ ಹಾಕಿ ಅವ್ರ ಮನೆಯನ್ನ ಕಾಯ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಇದು ಅವನ ಹಿನ್ನೆಲೆ ಏನ್ ತಿಳ್ಕೊಳ್ಬೇಕಾಗಿತ್ತು, ಪ್ರಕರಣವನ್ನ ಒಂದು ಹಂತಕ್ಕೆ ತರಬೇಕಾಗಿತ್ತು. ಹುಬ್ಬಳ್ಳಿಯಲ್ಲೇ ಈದ್ಗಾ ಮೈದಾನ ಎದುರುಗಡೆ ಇದಕ್ಕೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ರೆ ಈದ್ಗಾ ರಸ್ತೆಯಲ್ಲಿನೇ ಇವ್ರಿಗೆ ಒಂದು ಹ್ಯಾಂಗ್ ಮಾಡ್ಬೇಕಾಗಿತ್ತು, ಮರಣ ದಂಡನೆ ಹಾಕಿ ಗಲ್ಲಿಗೇರಿಸ್ಬೇಕಾಗಿತ್ತು ನಿಜವಾದಂತ ಸರ್ಕಾರ ಆಗಿದ್ರೆ. ಆದ್ರೆ ಇವತ್ತು ಸರ್ಕಾರ ದುರದೃಷ್ಟಕರವಾದಂತ ಸರ್ಕಾರ ನಮ್ ಜೊತೆ ಇದೆ. ಇದು ಮತಾಂಧರ ಮತ್ತು ಜಿಹಾದಿ ಸರ್ಕಾರ ಅಂತೇಳಿ ಕೊಡಗು ಜಿಲ್ಲೆಯಲ್ಲಿ ನಡೆದಂತ ಇನ್ಸಿಡೆಂಟ್ ಅನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ರು. ಹಾಗೆ ಕಾಂಗ್ರೆಸ್ ಹೇಳ್ತಾ ಇದೆ ನಾವು ಸೆಕ್ಯುಲರ್ಗಳು, ಸೆಕ್ಯುಲರಿಸಂಗಳು ಅಂತಂತೇಳಿ. ಯಾರಿಗೆ ಸೆಕ್ಯುಲರಿಸಂಗಳಾಗಿದ್ದೀರಿ ನೀವು? ಮುಸಲ್ಮಾನರು ಒಂದೇ ಏನಾದ್ರೂ ಬಜೆಟ್ ಮಾಡಿದ್ರೆ ಅದು ಮುಸಲ್ಮಾನರ ಬಜೆಟ್, ಅದು ಮುಸಲ್ಮಾನರಿಗೆ ಅಭಿವೃದ್ಧಿಗಾಗಿ ನೋಡ್ತಾ ಇದ್ದೀರಿ, ಮುಸಲ್ಮಾನರು ಓಟ್ಗಾಗಿ ಮಾತ್ರ ಮಾಡ್ತಾ ಇದ್ದೀರಿ. ನೀವು ಸೆಕ್ಯುಲರ್ ಅನ್ನಂತ ಪದವನ್ನ ಬಳಸೋದಕ್ಕೆ ನಿಮಗೆ ಯಾವುದೇ ಅಧಿಕಾರ ಇಲ್ಲ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.